ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗಾಗಲೇ ಸಿದ್ದರಾಮಯ್ಯ ನಾಮಪತ್ರ ಸಲ್ಲಿಸಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ತಮ್ಮ ನಾಮಪತ್ರ ಸಲ್ಲಿಸಿದ ನಂತರ ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ ಕೇಳು. ಇವತ್ತು ರೇಷ್ಮೆಯ ಒಂದು ಬೆಳೆ ಬೆಳೆ ಬೆಳೀತಕ್ಕಂಥದ್ರಲ್ಲಿ ರೈತರ ಒಂದು ಪಾಲ್ಗಾರಿಕೆಯಲ್ಲಿ ಮತ್ತು ಮಾವು ಬೆಳೆಗಾರರಿದ್ದಾರೆ. ಮಾವಿನ ವಿಷಯದಲ್ಲಿ ರೇಷ್ಮೆ ವಿಷಯದಲ್ಲಿ ಹಲವಾರು ರೀತಿಯ ಒಂದು ಪ್ರೋಗ್ರೆಸ್ ಬರುತ್ತೆ. ಇವತ್ತು ಕಾರ್ಯಕ್ರಮ ತರಬೇಕು ನಾನು. ಆ ನಿಟ್ಟಲ್ಲಿ ಎರಡು ನಗರಗಳ ಮಧ್ಯೆ ಒಂದು ದೊಡ್ಡ ಕೈಗಾರಿಕೆಯ ಒಂದು ಹಬ್ಬನ್ನು ತರಬೇಕು ಅಂತಕ್ಕಂಥದ್ದು, ಎಜುಕೇಷನ್ ಹಬ್ ತರಬೇಕು ಅಂತಕ್ಕಂಥದ್ದು, ಹೆಲ್ತ್ ಹಬ್ ತರಬೇಕು ಅಂತಕ್ಕಂಥದ್ದು ಅನ್ನೋ ಹಲವಾರು ರೀತಿಯ ಆ 11 ವರ್ಷಗಳ ಹಿಂದೆ ನಾನಿದ್ದಂಥ ಕಲೆನಿದೆ. 10 ವರ್ಷಗಳ ಕನಸು ನೆನಪಿಗೆ ಬೀರಿದೆ. ಇವತ್ತು ಬಹುಶಃ ಯಾವುದೋ ಒಂದು ದೇವರ ಒಂದು ಒತ್ತಾಯ ನನಗೆ ನನ್ನ ಮೇಲೆ ಬಿದ್ದಿರತಕ್ಕಂಥ ಪ್ರಭಾವ ಎರಡು ಕ್ಷೇತ್ರಗಳ ಅಭ್ಯರ್ಥಿಯಾಗಿ ಈ ಎರಡು ಕ್ಷೇತ್ರಗಳ ಮುಂದಿನ ಅಭಿವೃದ್ಧಿ ಜನತಾ ದಳದ ಸರ್ಕಾರವನ್ನು ಈ ನಾಡಿನ ಜನತೆ ಇವತ್ತು ಅಧಿಕಾರ ಕೊಡ್ತಾರೆ ಅಂತಕ್ಕಂಥ ನನಗೆ ನಂಬಿಕೆ ಏನಿದೆ. ಇವತ್ತು ಎರಡು ಕ್ಷೇತ್ರಗಳ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಅದು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿರಲಿ, ಇವತ್ತು ಯುವಕರ ಒಂದು ಉದ್ಯೋಗದ ಸಮಸ್ಯೆ ಇರಲಿ, ಹೆಲ್ತ್ ಸೆಕ್ಟರ್ ವಿಷಯದಲ್ಲಿ ಇಂದು ನಾನೇನು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯನ್ನು ತರೋದ್ರ ಜೊತೆಗೆ 1000 ಬೆಡ್ಡಿನ ಒಂದು ಹೈಟೆಕ್ ಆಸ್ಪತ್ರೆ ಮಾಡಬೇಕು ಅಂತ ಇದ್ದೆ. ಇದೆಲ್ಲ ಕಾರ್ಯಕ್ರಮಗಳು ಮುಂದಿನ ಒಂದು 5 ವರ್ಷದಲ್ಲಿ ಸಂಪೂರ್ಣತಕ್ಕಂಥ ಒಂದು ವಾತಾವರಣ ಇವತ್ತು ರಾಜ್ಯದಲ್ಲಿ ನಾನು ಕಾಣ್ತಾ ಇದ್ದೇನೆ. ಜನತೆಯ ಒಂದು ವಿಶ್ವಾಸ ನನ್ನ ಮೇಲೆ ಇರ್ತಕ್ಕಂಥದ್ದು. ಈ ರಾಜ್ಯದ ಅಭಿವೃದ್ಧಿಯ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಗ್ರಾಮ ಚನ್ನಪಟ್ಟಣದ ಅಭಿವೃದ್ಧಿಗೂ ಹೆಚ್ಚಿನ ರಾಜ್ಯಗಳು 10 ವರ್ಷದಿಂದ ಏನು ಈ ಎರಡು ನಗರ. ಎಸ್, ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಉಮೇದುವಾರಿಕೆ